ನಿನ್ನಹಳ್ಳಿ ರಸ ಮೂಗಿಗೆ ಹಾಕ್ಕೊಳ್ಳಿ, ನ್ಯೂಸ್ ಪೇಪರ್ ತಲೆ ಕಟ್ಕೊಳ್ಳಿ, ಎಂಜಿನ್ ಆಯಿಲ್ ಕೈಗೆ ಮುಟ್ಟಿಸ್ಕೊಳ್ಳಿ, ಎಲ್ಲ ಹೇಳೋರಿದ್ದಾರೆ ಕೇಳೋರಿರುವ ತನಕ. ಮೂಗಿಗೆ ನಿನ್ನಹಣ್ಣಿನ ರಸ ಹಾಕಿದರೆ ಕೊರೋನಾ ವೈರಸ್ಗಳು ಸಾಯ್ತಾ ಒಂದು, ಯಾವ ಮೂರ್ಖ ಹೇಳೋರು ಇದನ್ನು? ಬರೇ ನಿಮ್ಮ ಮೈ ಹಚ್ಚೋ ಸೋಪಿಂದ ಕೊರೋನಾ ವೈರಸ್ ಸಾಯುತ್ತೆ. ಕೈ ತೊಳೆಯುವಾಗ ನೀವು ಬರೋ ಸೋಪ್ ಹಾಕೋದು, ಇಲ್ಲದ್ರೆ ಸೋಪ್ ತೆಗೆದು ನಿಮ್ಮ ಮೂಗಿಗೆ ಹಾಕ್ಕೊಳ್ಳಿ ಅಂತ ಹೇಳ್ತೀರಾ? ಕರ್ನಾಟಕದ ಬಂಧುಗಳೇ, ನನ್ನ ಹೆಸರು ನರೇಂದ್ರ ನಾಯ್ಕ್. ವೃತ್ತಿಯಲ್ಲಿ ನಾನು ಜೀವರಸಾಯನ ಶಾಸ್ತ್ರಜ್ಞ. ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲದಿಂದ 1966 ಎಮ್ ಎಸ್ ಸಿ ಮೆಡಿಕಲ್ ಬಯೋಕೆಮಿಸ್ಟ್ರಿ ಪದವಿ ಪಡೆದವನು. ಅದರ ನಂತರ 1978 2006 ಮಂಗಳೂರಿನ ಕಸ್ತೂರ್ಬಾ ವೈದ್ಯಕೀಯ ವಿದ್ಯಾಲಯದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಜೀವರಸಾಯನ ಶಾಸ್ತ್ರವನ್ನು ಬೋಧಿಸ್ತಾ ಇದ್ದವನು. ಇತ್ತೀಚೆಗೆ ಈ ಕೊರೋನಾದ ಬಗ್ಗೆ ಹೊಸ ಹೊಸ ಎಕ್ಸ್ಪರ್ಟ್ಗಳು ಹುಟ್ಟಿರೋದು ನೋಡಿ ಬಹಳ ಒಂದು ಬೇಸರ ಆದ ಕಾರಣ ಈ ವಿಷಯದ ಬಗ್ಗೆ ನಿಮ್ಮ ಮುಂದೆ ಕೆಲವು ಮಾತುಗಳನ್ನು ಇಡಬೇಕಂತ ಬಯಸ್ತಾ ಇದ್ದೀನಿ. ಯಾಕೆಂದರೆ 99% ಮಂದಿ ಯಾವುದೇ ತೊಂದರೆ ಇಲ್ಲದೆ ಗುಣವಾಗುವಂಥ ಒಂದು ರೋಗಕ್ಕೆ ಔಷಧಿ ಹೇಳೋರು, ಚಿಕಿತ್ಸೆ ಹೇಳೋರು, ಕಣಿ ಹೇಳೋರು, ಭವಿಷ್ಯ ಹೇಳೋರು ಸಾಕಷ್ಟು ಮಂದಿ ಇದ್ದಾರೆ. ನಿಂಬೆಹಣ್ಣಿನ ರಸ ಮೂಗಿಗೆ ಹಾಕ್ಕೊಳ್ಳಿ, ನ್ಯೂಸ್ ಪೇಪರ್ ತಲೆ ಕಟ್ಕೊಳ್ಳಿ, ಎಂಜಿನ್ ಆಯಿಲ್ ಕೈಗೆ ಮುಟ್ಟಿಸ್ಕೊಳ್ಳಿ, ಎಲ್ಲ ಹೇಳೋರಿದ್ದಾರೆ ಕೇಳೋರಿರುವ ತನಕ. ದಯವಿಟ್ಟು ನೆನ್ಪಿಟ್ಕೊಳ್ಳಿ ಎಲ್ಲರೂ, ಇಂಥವರು ಯಾರು ಈ ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ಸ್ ಅಲ್ಲ, ಅವ್ರಿಗೆ ಏನೂ ಗೊತ್ತಿಲ್ಲ, ಮಣ್ಣು ಗೊತ್ತಿಲ್ಲ, ಆದರೂ ಲೋಕಕ್ಕೆ ಉಪದೇಶ ಕೊಡ್ತಾರೆ. ತಮ್ಮ ಕೈಯಲ್ಲಿ ಒಂದು ಮೀಡಿಯಾ ಇದೆ ಎಂಬ ಕಾರಣಕ್ಕೆ ಮೂಗಿಗೆ ನಿಂಬೆಹಣ್ಣಿನ ರಸ ಹಾಕಿದರೆ ಕೊರೋನಾ ವಾಸಿಯಾಗುತ್ತೆ ಅಂತ ಹೇಳ್ಕೊಂಡ ಒಂದು ವಿಡಿಯೋ ಭಾಳಷ್ಟು ಪ್ರಚಾರ ಆಗಿರೋದನ್ನು ನೀವು ನೋಡಿರಬಹುದು. ಸ್ವಾಮಿ, ನಮಗೂ ಕೊರೋನಾ ಆಗಿತ್ತು 2020 ಇವತ್ತಲ್ಲ, 1 ವರ್ಷಕ್ಕಿಂತಲೂ ಮೊದಲು. ಆಗ ಅದು ಆಗಿದೆ ಅಂತ ಪ್ರೂವ್ ಮಾಡೋದಕ್ಕೂ ಸಾಧ್ಯ ಇಲ್ಲ, ಯಾಕೆಂದರೆ ಈವನ್ ಟೆಸ್ಟ್ಗಳಿರಲಿಲ್ಲ. ಟೆಸ್ಟ್ಗಳಾಗಬೇಕಾದ್ರೆ ಭಾಳಷ್ಟು ಕ್ವಾಲಿಫಿಕೇಷನ್ಸ್ ಇತ್ತು. ಅದರ ನಂತರ ಸುಮಾರು 1 ಅಕ್ಟೋಬರ್ ಪ್ರತಿಕಾಯ ಯಾನಿ ಆ್ಯಂಟಿಬಾಡಿ ಟೆಸ್ಟ್ಗಳು ಬಂದಾಗ ನನಗೆ ಕೊರೋನಾ ಆಗಿತ್ತು ಅಂತ ದೃಢವಾಯಿತು. ಅಷ್ಟು ದಿನಗಳ ಕಾಲ ನನಗೆ ಕೊರೋನಾ ಇದ್ದಾಗ, 10 ದಿನಗಳ ನಾನು ಜ್ವರ ಇತ್ಯಾದಿ ತೊಂದರೆಗಳಿಂದ ಗಳನ್ನು ಅನುಭವಿಸಿದೆ. ಒಂದೇ ಒಂದು ಔಷಧಿಯನ್ನು ನಾನು ತಗೊಳ್ಳಿಲ್ಲ. ಹೀಗಿದ್ದರೆ ನೀವು ಯಾರು ಔಷಧಿಗಳನ್ನು ತಗೊಳ್ಬೇಡಿ ಅಂತ ನಾನೇನು ಪ್ರಚಾರ ಮಾಡ್ತಾ ಇಲ್ಲ. ಮೂಗಿಗೆ ನಿಂಬೆಹಣ್ಣಿನ ರಸ ಹಾಕಿದರೆ ಕೊರೋನಾ ವೈರಸ್ಗಳು ಸಾಯ್ತಾ ಒಂದು, ಯಾವ ಮೂರ್ಖ ಹೇಳೋರು ಇದನ್ನು? ಸ್ವಾಮಿ, ಮೂಗಿಗೆ ನಿಮ್ಮ ಲಾರಿ ಬಸ್ಸಿನ ಬ್ಯಾಟ್ರಿಯಿಂದ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಇದೆಯಲ್ಲ, ಅದನ್ನು ಹಾಕಿದ್ರು ಕೊರೋನಾ ವೈರಸ್ ಸಾಯ್ತದೆ. ಯಾಕೆಂದರೆ ಅದು ಅಷ್ಟು ಡೆಲಿಕೇಟು. ಬರೇ ನಿಮ್ಮ ಮೈ ಹಚ್ಚೋ ಸೋಪಿಂದ ಕೊರೋನಾ ವೈರಸ್ ಸಾಯುತ್ತೆ. ಕೈ ತೊಳೆಯುವಾಗ ನೀವು ಬರೋ ಸೋಪ್ ಹಾಕೋದು, ಇಲ್ಲದ್ರೆ ಸೋಪ್ ತೆಗೆದು ನಿಮ್ಮ ಮೂಗಿಗೆ ಹಾಕ್ಕೊಳ್ಳಿ ಅಂತ ಹೇಳ್ತೀರಾ? ದಯವಿಟ್ಟು ಯೋಚನೆ ಮಾಡಿ, ಇಂಥವುದಗಳಿಗೆ ಬಲಿಯಾಗುವ ಮೊದಲು ಎಲ್ಲ ಯೋಚನೆ ಮಾಡಿ. ಯಾಕೆಂದರೆ ಕೊರೋನಾ ವೈರಸ್ ಸಾಯಲಿಕ್ಕೆ 108 ವಿಧಾನಗಳಿವೆ. ಕೊರೋನಾ ವೈರಸ್ ಸಾಯೋದು ಹೊರಗಡೆ ಇದ್ದರೆ ತನ್ನಷ್ಟಕ್ಕೇನು ಸಾಯುತ್ತೆ ಅದು. ಕೊರೋನಾ ವೈರಸ್ಸಿನ ತೊಂದರೆ ಬರೋದು ದೇಹದ ಒಳಗೆ ಹೋದಾಗ. ಅದು ವೃದ್ಧಿಯಾಗೋದು ನಿಮ್ಮ ಸೆಲ್ಗಳ ಒಳಗೆ, ಜೀವಕೋಶಗಳ ಒಳಗೆ. ಸೊ ಅದನ್ನು ಸುಲಭವಾಗಿ ಸಾಯಿಸೋದಕ್ಕಾಗೋದಿಲ್ಲ. ದೇಹದಲ್ಲಿ ಪ್ರತಿಕಾಯಗಳು ಉಂಟಾಗಬೇಕು, ಆಗಲೇ ಅದು ಸಾಯೋದು. ತತ್ಕಾರಣ ಇಂಥವುಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಯಾಕೆಂದರೆ ಇದು ಹೇಳಿದವರು ಬರೇ ಇಗ್ನೋರೆಂಟು, ಏನು ಗೊತ್ತಿಲ್ಲದೆ ಇದ್ದವರು. ತಮ್ಮ ಬಸ್ಸ ನ್ಯೂಸ್ ಪೇಪರ ಮೀಡಿಯಾನ ಮಾಡೋದು ಬಿಟ್ಟು ಈ ಥರ ನಾನ್ಸೆನ್ಸ್ಗಳನ್ನು ಜನಗಳ ಮಧ್ಯದಲ್ಲಿ
ಯಾಕೆ ಹರಡೋದಕ್ಕೆ ಇವರು ಹೊರಟಿದ್ದಾರೆ ಅಂತ ನನಗಂತೂ ಅರ್ಥವಾಗ್ತಾ ಇಲ್ಲ. ಸ್ವಾಮಿ, ಕೊರೋನಾ ಸೋಂಕು ನಿಮಗೆ ತಗಲಿದರೆ ಗುಣ ಆಗೋದು ಅದು ದೇಹದ ರೋಗ ನಿರೋಧಕ ಶಕ್ತಿಯಿಂದ ಮಾತ್ರ. ತತ್ಕಾರಣ ಕೊರೋನಾ ಸೋಂಕು ನಿಮಗೆ ತಗಲದ ಹಾಗೆ ಜಾಗ್ರತೆ ವಹಿಸಿ, 3 SMS ಪಾಲಿಸಿ. 1, ಮಾಸ್ಕನ್ನು ಮಾಡೋದು. 2, ದೈಹಿಕ ಅಂತರವನ್ನು ಕಾಯ್ದುಕೊಳ್ಳೋದು. 3, ಸೋಪಿಂದ ಕೈಯನ್ನು ತೊಳ್ಕೊಳ್ಳೋದು. ಸೋಂಕಿಂದ ಆದಷ್ಟು ದೂರ ಇರಿ. ದೇಹಕ್ಕೆ ಪ್ರತಿಕಾಯಗಳನ್ನು ಬೆಳೆಸಬೇಕಾದ್ರೆ ವ್ಯಾಕ್ಸಿನೇಷನಿಂದ ಇಲ್ಲದೆ ಹೋದರೆ ಆ ಸೋಂಕು ನಿಮಗೆ ತಗಲೋದರಿಂದ ಮಾತ್ರ ಸಾಧ್ಯ. ದೇಹದ ಒಳಗಿರೋ ಸೋಂಕನ್ನು ಮೂಗಿಗೆ ಎಂಜಿನ್ ಆಯಿಲ್ ಹಾಕ್ಯ, ಬ್ಯಾಟ್ರಿ ಆ್ಯಸಿಡ್ ಹಾಕಿಯ ಮತ್ತೊಂದನ್ನು ಮಾಡಿಯ ನಿವಾರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಂಥವುಗಳ ಬಗ್ಗೆ ಜಾಗ್ರತೆ ವಹಿಸಿ. ಒಬ್ಬ ಜೀವರಸಾಯನ ಶಾಸ್ತ್ರಜ್ಞನಾಗಿ ಹೇಳ್ತಾ ಇದ್ದೀನಿ, ವೈರಸ್ಗಳು ಇವುಗಳಿಂದ ಸಾಯೋದಿಲ್ಲ.